स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। कांग्रेस पक्ष के नंदी पाटिल साहब रगे, नंदी पाटिल साहब रगे, राजू आलगुर साहब रगे। ಲೋಕಸಭಾ ಮತಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಶ್ರೀ ರಾಜು ಆಲ್ಗೂರ್ ಅವರ ನಾಮಪತ್ರ ಸಲ್ಲಿಕೆ ಇಂದು ಸೋಮವಾರ 15ನೇ ತಾರೀಕಿಗೆ ಕೆಲವೇ ನಿಮಿಷಗಳಲ್ಲಿ ಇವತ್ತು ವಿಜಯಪುರದ ಐತಿಹಾಸಿಕ ದೇವಾಲಯದಂತ ಶ್ರೀ ಸಿದ್ದರಾಮೇಶ್ವರರ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡು ತನ್ಮೂಲಕ ಮೆರವಣಿಗೆಯ ಮೂಲಕ ಇವತ್ತು ಸಹಸ್ರಾರು ಕಾರ್ಯಕರ್ತರೊಂದಿಗೆ ಎಲ್ಲ ಮುಖಂಡರು ಶಾಸಕರು ಎಲ್ಲರೂ ಒಟ್ಟಿಗೆ ಹೋಗಿ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತೇವೆ. ಬಹಳ ಒಂದು ಒಳ್ಳೆ ವಾತಾವರಣ ಇವತ್ತು ದಿವಸ ವಿಜಯಪುರ ಲೋಕಸಭಾ ಮತಕ್ಷೇತ್ರದಲ್ಲಿದೆ. ನಾವೆಲ್ಲೆಲ್ಲಿ ಹೋಗಿದ್ದೀವಿ ಅಲ್ಲಿ ಜನ ನಮ್ಮನ್ನ ಸ್ಪಂದನೆ ಮಾಡಿದ್ದಾರೆ, ಬದಲಾವಣೆಯನ್ನು ಬಯಸಿದ್ದಾರೆ. ರಾಜು ಆಲ್ಗೂರ್ ಅವರು ವಿಜಯಪುರದ ಧ್ವನಿಯಾಗಿ ಇವತ್ತು ದಿವಸ ಲೋಕಸಭೆಯಲ್ಲಿ ವಿಜಯಪುರದ ಜ್ವಲಂತ ಸಮಸ್ಯೆಗಳು ಇವತ್ತು ದಿವಸ ನಮ್ಮ ಕೃಷ್ಣ ನ್ಯಾಯಾಧಿಕರಣ ತೀರ್ಪಿನ ಗೆಜೆಟ್ ನೋಟಿಫಿಕೇಶನ್ ಇರ್ಬೋದು, ರೈಲ್ವೆಗಳ ಸಮಸ್ಯೆ ಇರ್ಬೋದು, ತೋಟಗಾರಿಕೆ, ಪ್ರವಾಸೋದ್ಯಮ, ಇದು ತರದ ಎಲ್ಲ ಸಾಮಾಜಿಕ ಇಲಾಖೆಗಳ ಕೆಲಸಗಳು, ಏರ್ಪೋರ್ಟ್ ಕೆಲಸ, ಹೀಗೆ ಎಲ್ಲ ಕೆಲಸಗಳು ಅವರಿಂದ ಆಗ್ಬೇಕು. ಅವರು ವಿದ್ಯಾವಂತರಿದ್ದಾರೆ, ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವ್ರು ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಾರೆ ಅಂತೇಳಿ ವಿಶ್ವಾಸವನ್ನು ಎಲ್ಲ ಕಡೆ ವ್ಯಕ್ತಪಡ್ತಾರೆ. ನಾವೀಗ ಚುನಾವಣೆ ನೋಡಿದಾಗ ಎಲ್ಲಿನೂ ಕೂಡ ಹೋದ ಚುನಾವಣೆಯಲ್ಲಿ ಇವತ್ತು 2019ರಲ್ಲಿ ಪುಲ್ವಾಮಾ ಘಟನೆಯಿಂದ ಬಿಜೆಪಿಗೆ ಸ್ವಲ್ಪ ಲಾಭ ಆಗಿತ್ತು. ಆದ್ರೆ ಈ ಚುನಾವಣೆಯಲ್ಲಿ ಎಲ್ಲಿನೂ ಕೂಡ ನಾವು ನರೇಂದ್ರ ಮೋದಿ ಅವರ ಒಂದು ಗಾಳಿ ಎಲ್ಲಿನೂ ಕೂಡ ಕಾಣೋದಿಲ್ಲ. ಜನ ಇವತ್ತು ಅರಿತುಕೊಂಡಿದ್ದಾರೆ. ಇವತ್ತು ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ಅವು ಯಾವ ಕೂಡ ಆಗಿಲ್ಲ. ಅಕ್ಷಯ ದಿನ ಬಂದಿಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ ಆಗಿಲ್ಲ. ಆಮೇಲೆ ಇವತ್ತು ಇನ್ನೊಂದು ಹೇಳ್ತಿದ್ರು, ನಾ ಕಾವುಂಗ ನಾ ಖಾನೆ ದೂಂಗ ಅಂತೇಳಿ. ಇವತ್ತು ಎಲೆಕ್ಟ್ರಲ್ ಬಾಂಡ್ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಹಗರಣ ಆಗಿರ್ತದೆ. 5 ಲಕ್ಷ ಚುನಾವಣಾ ಬಾಂಡ್ ಮೂಲಕ ಹಣ ಪಡೆದುಕೊಂಡಿದ್ರ ಇವತ್ತು ಎಲ್ಲರೂ ಕೂಡ ನೋಡಿದರು. ಇನ್ಕಮ್ ಟ್ಯಾಕ್ಸ್, ED, CBI ಹಾಗೂ
ಕಾಂಟ್ರಾಕ್ಟ್ ಗಳಿಂದ ಆ ರೈಡ್ ಗಳು ಆದ್ಮೇಲೆ ಆ ಕಾಂಟ್ರಾಕ್ಟ್ ಕೊಟ್ಟಮೇಲೆ ಒಂದು ದಿವಸ ಹಣವನ್ನು ಪಡ್ಕೊಂಡಿದ್ದ ದಿವಸ ಎಲ್ಲರೂ ಕೂಡ ಮಾಧ್ಯಮದವರು ನೀವು ಕೂಡ ಗಮನಿಸಿದಿರಿ. ಇದೆಲ್ಲರೂ ಕೂಡ ಜನರ ತಲೆ ಇದೆ, ತಲೆಯಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಈ ಬಗ್ಗೆ ಯುವಕರು ಇವತ್ತು ವಿಶೇಷವಾಗಿ ಒಂದು ಆಂದೋಲನವನ್ನು ಮಾಡ್ತಾ ಇದ್ದಾರೆ, ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲಾ ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, ಎಲ್ಲಾ ನಾಯಕರು, ಕಾರ್ಯಕರ್ತರು ಒಗ್ಗಟ್ಟಲಿಂದ ಇವತ್ತು ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರಥಮ ಹಂತವಾಗಿ ಎಲ್ಲಾ ಜಿಲ್ಲಾ ಪಂಚಾಯತಿಗೆ ಭೇಟಿ ಕೊಟ್ಟು ತದನಂತರ ಮತಕ್ಷೇತ್ರ ವಾಯ್ಸು ಎಲ್ಲಾ ಮುಖಂಡರು ಒಳಗೊಂಡು ನಾವು ಹೋಗುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹುಶಃ 19ನೇ ತಾರೀಕಿಗೆ ಎಲ್ಲಾ ಜಿಲ್ಲಾ ಪಂಚಾಯತ್ಗಳು ಮುಗಿತಾವೆ. ಇವತ್ತು ಮಧ್ಯಾಹ್ನ ಮತ್ತೆ ನಮ್ಮ ಪ್ರೋಗ್ರಾಮ್ ಅವ್ರು ಹಾಕೋತೀವಿ. ಪ್ರತಿ ದಿವಸ ಎರಡೆರಡು ಮತಕ್ಷೇತ್ರಕ್ಕೆ ಎರಡೆರಡು ಕಡೆ ಒಂದು ದಿವಸ ಸಭೆಗಳನ್ನು ಮಾಡೋ ಮೂಲಕ ನಾವೆಲ್ಲಾ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಒಟ್ಟಾಗಿ ಆ ಮತಕ್ಷೇತ್ರಕ್ಕೆ ಭೇಟಿ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ದಿವಸ ಮಾಡ್ತೇವೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇಟ್ಕೊಂಡು ಇಲ್ಲಿವರೆಗೆ ಏನ್ ಮಾಡಿದೆ ಅದೆಲ್ಲವೂ ಕೂಡ ಜನರು ಗಮನದಲ್ಲಿದೆ. ಇದು ವಿಶೇಷವಾಗಿ ನಮ್ಮ 5 ಗ್ಯಾರಂಟಿಗಳಿದ್ದಾವೆ. ಆ 5 ಗ್ಯಾರಂಟಿಗಳ ಬಗ್ಗೆ ಇವತ್ತು ದಿವಸ ಜನರಲ್ಲಿ, ವಿಶೇಷವಾಗಿ ಮಹಿಳೆಯರಲ್ಲಿ ಆ ಗ್ಯಾರಂಟಿ ಬಗ್ಗೆ ಬಹಳ ದೊಡ್ಡ ಒಂದು ಒಲವು ಇವತ್ತು ದಿವಸ ಇದೆ. ಮಹಿಳೆಯರೆಲ್ಲರೂ ಕೂಡ ಹೋದಾಗ ಕೂಡ ಹೇಳ್ತಾರೆ ಈ ಗ್ಯಾರಂಟಿ ನಮಗೆ ಬಹಳ ಅನುಕೂಲ ಆಗಿದೆ. ನಾವು ಬೆಲೆ ಏರಿಕೆಯಿಂದ ಮತ್ತು ಬಡತನದಿಂದ ನಾವು ಎಲ್ಲ ತಂತ್ರಿಸಿ ಹೋಗಿದ್ದೀವಿ. ಈ ಗ್ಯಾರಂಟಿ ಕೊಡುವ ಮೂಲಕ ನಮಗೆ ನಾವು ಒಂದು ಶಕ್ತಿಯನ್ನು ತುಂಬಿದ್ದೀರಿ ಅಂತ ಮಾತನಾಡಿದ್ರು ಸಹ ಎಲ್ಲರೂ ಕೂಡ ಮಹಿಳೆಯರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಚುನಾವಣೆ ಏನಾದ್ರು ನಮ್ಮ ವಿಜಯಪುರ ಲೋಕಸಭಾ ಚುನಾವಣೆ ನಾವು ಕನಿಷ್ಠ ಪಕ್ಷ 1 ಲಕ್ಷ 2 ಲಕ್ಷ ಅಂತರದಿಂದ ನಾವು ಚುನಾವಣೆ ಗೆಲ್ತೀವಿ. ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆ ವಾತಾವರಣ ಇದೆ. ರಾಜ್ಯದಲ್ಲಿ ಕೂಡ ನಾವು 20 ಸೀಟ್ಗಳನ್ನ ಪಡ್ಕೊಂಡ ಮೂಲಕ ಇವತ್ತು ಕರ್ನಾಟಕದಲ್ಲಿ ಏನು ರಾಜ್ಯ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಮಾಡಿದಂತ ಕೆಲಸಗಳು, ಗ್ಯಾರಂಟಿ ಕೆಲಸಗಳು, ಅದರಂತೆ ಬಿಜೆಪಿಯ ಸುಳ್ಳು ಭರವಸೆಗಳು ಹಾಗೂ ಭ್ರಷ್ಟಾಚಾರ ಎಲ್ಲ ಜನರಿಗೆ ಮನದಟ್ಟಾಗಿದೆ. ಸರಿ, ಕುಮಾರಸ್ವಾಮಿ ಅವರು ಸರ್ ನಿನ್ನೆ ರಾಜ್ಯದ ಗ್ಯಾರಂಟಿ ಬಗ್ಗೆ ರಾಜ್ಯದ ಹೆಣ್ಮಕ್ಕಳು ಅದಾಗಿ ತಪ್ಪಿದ್ದಾರೆ ಅಂತ ಒಂದು ಮಾತಾಡಿದ್ರು. ಇದೀಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಯಾಕೆ ಕಾಂಗ್ರೆಸ್ ನಮ್ಮ ಬುದ್ಧಿವಾದ ಹೇಳಕ್ ಬರ್ತಾರೆ. ವೇಣುಗೋಪಾಲ್ ಅವರು ಸಹಿತ ಇಮಾಮ್ ಅಲಿ ಬಗ್ಗೆ ಮಾತಾಡಿರುವ ಹೆಣ್ಮಕ್ಕಳನ್ನ ಎದುರಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ನವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸರ್ ವೇಣುಗೋಪಾಲ್ ಇಮಾಮ್ ಅಲಿ ಬಗ್ಗೆ ಯಾರು ವೇಣುಗೋಪಾಲ್ ಅವರು ಏನೋ ಮಾತಾಡಿದ್ರು, ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ವ, ಅವ್ರು ಹೆಣ್ಮಕ್ಳನ್ನ ಎದುರಿಸ್ತಾ ಇದಾರೆ ಅವ್ರು ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾ ಇದಾರು ಬಹುಶಃ ಅವ್ರಿಗೆ ಗೊತ್ತಿಲ್ಲ. ಇಮಾಮ್ ಅಲಿ ಅವ್ರ ಬಗ್ಗೆ ವೇಣುಗೋಪಾಲ್ ಅವ್ರು ಮಾತಾಡಿದ್ರು ಯಾರ ಗಮನಕ್ಕೂ ಇಲ್ಲ. ಬಹುಶಃ ಅವ್ರು ವೇಣುಗೋಪಾಲ್ ಅವರು ಇಮಾಮ್ ಅಲಿ ಅವ್ರಾಗ್ಲಿ ಬೇರೆಯವ್ರ ಬಗ್ಗೆ ಮಾತಾಡುವಂತ ವ್ಯಕ್ತಿ ಅಲ್ಲ ಅವರು. ಸುಮ್ಮನೆ ಕುಮಾರಸ್ವಾಮಿ ಅವರು ದಾರಿ ತಪ್ಪಿದ್ದಾರೆ ಬಿಜೆಪಿ ಹೋದ್ಮೇಲೆ. ಬಿಜೆಪಿ ಜೆಡಿಎಸ್ ನಿಂದ ಬಿಜೆಪಿ ಜೊತೆ ಕೈ ಜೋಡಿಸಿ ಅವ್ರು ದಾರಿ ತಪ್ಪಿದ್ದಾರೆ, ದಾರಿ ತಪ್ಪಿ ಹಿಂತಿ ಹಾಕಿ ಕೊಡ್ತಾ ಇದ್ದಾರೆ. ಅವ್ರು ಸರಿಯಾದ ದಾರಿಯಾಗ ಹೋಗಿ, ಯಾಕಂದ್ರೆ ಅವ್ರು ತೆನೆ ಹೊತ್ತ ಮಹಿಳೆ ಏನಿದಲ್ಲ ಆ ತೆನೆ ಹೊತ್ತ ಮಹಿಳೆ ಇವತ್ತು ದಿವಸ ಅವಳು ಬಹಳ ಏನ್ ನಮ್ಮ ಜಾತ್ಯಾತೀತ ಮಹಿಳೆ ಅಂತ ಹೇಳ್ತಿದ್ರು. ತೆನೆಹೊತ್ತು ಮಹಿಳೆ ಹೆಸರು ಕಮಲ ಆಗ್ಬಿಟ್ಟು ಕಮಲಕ್ಕ ಆಗ್ಬಿಟ್ಟದು. ಹೀಗಾಗಿ ಕುಮಾರಸ್ವಾಮಿ ಅವರು ಇವತ್ತು ದಾರಿ ತಪ್ಪಿದಾರ, ಆ ದಾರಿ ತಪ್ಪಿ ಅಂತ ಹೇಳಿಕೆಗಳು ಕೊಡ್ತಾ ಇದಾರ. ಒಬ್ಬರೇ ಕೇಂದ್ರ ಎಲ್ಲ ಕೇಳಬೇಕು ಒಬ್ಬರೇ ಮೋದಿ ಅವ್ರು ಹೇಳ್ಬೇಕಾಗಿದ್ದು ಬರಗಾಲ ಇದೆ, ತೀವ್ರ ಬರಗಾಲ ಇದೆ, ಹಣ ಕೊಡ್ತೀವಿ ಅಂತ ಹೇಳಿದ್ರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದಾರ. ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಹೇಳ್ಬೇಕಾಗಿದ್ದಲ್ಲ. ಪ್ರವಾಹ ಇದ್ದಾಗೂ ಬಂದಿಲ್ಲ, ಬರಗಾಲ ಇದ್ದಾಗೂ ಬಂದಿಲ್ಲ, ಚುನಾವಣೆಗೆ ಅಷ್ಟು ಬರ್ತಾರೆ. ಜಾತಿಯ ವಿಷ, ಧರ್ಮದ ವಿಷ ಬೀಜ ಬಿತ್ತಿ ಜನರ ಭಾವನೆಗಳನ್ನು ಕೇಳಿಸುವಂತ ಕೆಲಸ ಮಾಡ್ತಾರೆ. ಜನರ ಬದುಕಲ್ಲಿ ಕಟ್ಕೊಳ್ಳುವಂತ ಕೆಲಸ, ಜನರಿಗೆ ನೆರವಿಗೆ ಬರುವಂತ ಕೆಲಸ, ನೆರವು ನೆರೆ ಇರ್ಬೋದು ಅಥವಾ ಬರಗಾಲ ಇರ್ಬೋದು, ಆ ಕೆಲಸವನ್ನು ಪುರುಷ ಮೋದಿ ಅವರು ಮಾಡಿದ್ರು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.